ಸರ್ಕಾರದ ಪದಾರ್ಪಣೆ ಮತ್ತೊಂದು ಪುನಃ ಒಂದು ಈ ಕಾರ್ಯಕ್ರಮ ಪ್ರಮುಖವಾದ ಬಂಟರ ಭವನರು ಇಬ್ಬರು ಹೊಸ ಅವರು ಬಂಟವರಾಗ್ತದೆ ಐದು ಮಲ್ಕೊಳ್ಳೋದು ಇಬ್ಬರು ಒಂದು ತೀರ್ಮಾನ ಬರ್ತ ತೀರ್ಮಾನ ಬರ್ತೀನಿ ಇತ್ತೇನೆ ಇರಲಿದೆ ಇಬ್ಬರು ಪ್ರೆಸ್ ನೋಟ್ ಬರ್ತ ಪ್ರೆಸ್ ನೋಟ್ ಏನ್ ಬರ್ತಾರೆ ಇನ್ನು ಕೇನಲ್ಲಿ ಏನು ಇಂತ ಬೇರೆ ಗಮನಿಸಿ ಗಣೇಶ್ ದೀಪಾಯನ ಶೆಟ್ಟಿ ರತನ್ ಶೆಟ್ಟಿ ವಿಜಯಲಕ್ಷ್ಮಿ ದೇವಿಚರಣ್ ಶೆಟ್ಟು ಶಿವಭಾಗದ ಅಧ್ಯಕ್ಷಿ ಶ್ರೀನಾಥ್ ರೈ ಜಗನ್ನಾಥ್ ಶೆಟ್ಟಿ ಭಾಸ್ಕರ್ ರೈ ಕಟ್ಟಬೇಡು ಪತ್ರಿಕಾ ಪ್ರತಿನಿಧಿ ಜಗನ್ನಾಥ್ ಶೆಟ್ಟಿ ಬಾಲ ಲಕ್ಷ್ಮೀನಾರಾಯಣ್ ಅರೆಗಲ ಲಕ್ಷ್ಮೀನಾರಾಯಣ್ ರೈ ಇಲ್ಲಪ್ಪ ರಾಜಗೋಪಾಲ್ ರೈ ಇಲ್ಲರು ನವನೀಶ್ ಇಲ್ಲರು ಭಾಸ್ಕರ್ ಸಮರ್ಪಕ ಉತ್ತರ ಕೊಡ್ತಾರೆ ಇಂಟರ್ನ್ಯಾಷನಲ್ ವರ್ಲ್ಡ್ ವೆಲ್ಫೇರ್ ಟ್ರಸ್ಟ್ ನಡೆದು ಬರ್ತೀನಿ ಸಾಧಿ ಐತ ತಿರುಪರಿಚಯ ರಾಜಗೋಪಾಲ್ ರೈಗೆ ಬಂದಿದೆ ಇಂಟರ್ನ್ಯಾಷನಲ್ ವರ್ಲ್ಡ್ ವೆಲ್ಫೇರ್ ಟ್ರಸ್ಟ್ ಏಳು ಸಾವಿರದ 2017 ಪಿಎಂಎಂಐ ಸಭಾಭವನದಲ್ಲಿ ಅದ್ದೂರಿಯಾಗಿ ಉದ್ಘಾಟನೆ ಬಂದಿತ್ತು. ಅವತ್ತು ಇಡೀ ರಾಷ್ಟ್ರದ ಅದೇ ಬರವೂರಿನ ಸಹ ಪಂಟ ಸಮಾಜದ ಎಲ್ಲ ಬಂಧುಗಳು ಬಂದಿದ್ದರು. ಅದೇ ರೀತಿ ದ್ವಿತೀಯ ವರ್ಷದ್ದು ಕಳೆದ ವರ್ಷ ತಮಗೆ ಗೊತ್ತಿದ್ದಾಗೆ ನಮ್ಮ ಮಂಗಳೂರಿನ ಪುರಭವನದಲ್ಲಿ ರಾಷ್ಟ್ರೀಯ ಪಂಟ ಮಹಾಸಮ್ಮೇಳನದ ಹೆಸರೊಂದಿಗೆ ದೊಡ್ಡ ರೀತಿಯಲ್ಲಿ 2ನೇ ವರ್ಷದ ಆಚರಣೆ ನಡೆಸಲಾಯಿತು. ಇದೀಗ 3ನೇ ವರ್ಷಕ್ಕೆ ಪಾದಾರ್ಪಣೆ. ಈ 3ನೇ ವರ್ಷಕ್ಕೆ ನಮ್ಮದೇ ಸಮಾಜದ ಬಂಟರ ಭವನ ಬಂಟ್ವಾಳದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ನಾವು ತುಂಬಾ ಜನ ಅಂದರೆ ಬಂಟರ ಸಮಾಜದ ಸಾಧಾರಣ ಒಂದು 50 ಜನ ನಮ್ಮ ದೇಶ ಹಾಗೂ ವಿದೇಶದಿಂದ ಗೆಸ್ಟ್ಗಳು ಅಂದರೆ ಅತಿಥಿಗಳು ಬರಲಿಕ್ಕಿದ್ದಾರೆ. ಇಡೀ ದಿವಸ ಬೆಳಿಗ್ಗೆ 9 ಗಂಟೆಗೆ ನಮ್ಮ ಟ್ರಸ್ಟಿನ ಅಧ್ಯಕ್ಷರಾದ ಈ ಸದಾನಂದ ಶೆಟ್ಟಿ ಹಾಗೂ ಮೈನಾ ಶೆಟ್ಟಿ ಅವರು ಉದ್ಘಾಟನೆ ಹಾಗೂ ದೀಪ ಪ್ರಜ್ವಲದೊಳಗೆ ಒಟ್ಟಿಗೆ ಈ ಸಭಾ ಕಾರ್ಯಕ್ರಮ ಉದ್ಘಾಟನೆ ಆಗ್ತದೆ. ಅದರ ನಂತರ 11 ಗಂಟೆಯಿಂದ ಸಾಯಂಕಾಲದವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ. ಸಾಯಂಕಾಲ 3:30 to 6:30 ಸಮ್ಮೇಳನ ಆಗುವಾಗ ನಮಗೆ ಅದರ ಭಾವಚಿತ್ರಗಳೆಲ್ಲ ಆಗಲಿಕ್ಕೆ ಆಗಲಿಲ್ಲ. ಹಾಗಾಗಿ ಈ ಸಲ ನಾವು 2 ಪರ್ಸೆಂಟ್ ಏಕಕಾಲದಲ್ಲಿ ಬಿಡುಗಡೆ ಮಾಡ್ತಾ ಇದ್ದೇವೆ. ಒಂದು ಸದಾಶಯದ ವಿಶೇಷ ಕಲಿಕೆ, ಅದು ಸುಮಾರು 350 ಪುಟಗಳವರೆಗೆ ಬರ್ತದೆ ಜಾರಿಗಳಲ್ಲಿ ಸೇರಿ. ಅದರಲ್ಲಿ ಬಹಳ ಮುಖ್ಯವಾಗಿ ಸದಾಶಯ ಆ ಪತ್ರಿಕೆಯನ್ನು ಬೇರೆ ಬೇರೆ ಆಶಯಗಳಾಗಿ ವಿಭಾಗಿಸಲಾಗಿದೆ. ಆಶಯ 1, ಅದರಲ್ಲಿ ಹೋದ ವರ್ಷದ ಮಹಾಸಮ್ಮೇಳನದ ಬೇರೆ ಬೇರೆ ವಿವರಗಳು ವರ್ಣಚಿತ್ರಗಳು ಬರ್ತವೆ. ಆಶಯ 2, ಅದರಲ್ಲಿ ಬಂಟ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಬೇರೆ ಬೇರೆ ಲೇಖನಗಳಿದ್ದಾವೆ. ಬಂಟರ ಆಚಾರ ವಿಚಾರಗಳು, ನಂಬಿಕೆ ನಡಾವಳಿಗಳು ಇತ್ಯಾದಿಗಳಿಗೆ ಸಂಬಂಧಪಟ್ಟಾಗ. ಆಶಯ 3, ಅದರಲ್ಲಿ ಇಡೀ ತುಳುನಾಡಿನ ಸಾಂಸ್ಕೃತಿಕವಾದಂತಹ ಒಂದು ಪರಿಚಯವನ್ನು ಮಾಡುವಂತಹ ದೃಷ್ಟಿ, ಅದರ ಯಕ್ಷಗಾನ ಇರಬಹುದು, ಕಂಬಳ ಇರಬಹುದು, ಉದಾರಾಧನೆ ಇರಬಹುದು, ಇವುಗಳ ಬಗ್ಗೆ ಅದು ಕೂಡ ವಿದ್ವಾಂಸರ ಲೇಖನಗಳು, ಕೆಲವು ಆಹ್ವಾನಿತ ವರಗಳಿದ್ದಾವೆ, ಕೆಲವು ಸಂಗ್ರಹಿಸಿ ಬರೆದಂತಹ ವರಗಳು ಕೂಡ ಇದ್ದಾವೆ. ಹೆಚ್ಚಿನ ಎಲ್ಲ ವಿದ್ವಾಂಸ ಲೇಖನಗಳನ್ನು ಅಳವಡಿಸುವಂತಹ ಉದ್ದೇಶ ಮಾಡಿದ್ದೇವೆ. ಅದು ಈಗ ಅಂತಿಮ ಹಂತದಲ್ಲಿ ಅಚ್ಚಿನ ಮನೆಯಲ್ಲಿ ಇದೆ. ಆಮೇಲೆ ಕಥೆ, ತುಳು ಮತ್ತು ಕನ್ನಡ ಕಥೆ ಕವನಗಳನ್ನು ನಾವು ಜೊತೆ ಹಾಕಿದ್ದೇವೆ. ಈಗ ಒಂದು ಸಂಪೂರ್ಣವಾದ ಸಂಗ್ರಹೀಯವಾದಂತಹ ಒಂದು ಪತ್ರಿಕೆಯಾಗಿ ಬರ್ತದೆ. 2002 ವಿಶ್ವಮಟ್ಟದ ಸಮ್ಮೇಳನ, ಜಾಗತಿಕ ಮಟ್ಟದ ಸಮ್ಮೇಳನ ಆದದ್ದು ನಮ್ಮ ಸದಾನಂದ ಶೆಟ್ಟರು ಬಂಟರ ನೇತೃತ್ವದಲ್ಲಿ ನಡೆಯಿತು. ನಮ್ಮ ಪರಿಚಯ ಮಾಡಿದ್ರೆ ನಮ್ಮ ರಾಮಚಂದ್ರ ಕುಟುಂಬ ರಾಮಚಂದ್ರ ಶೆಟ್ಟಿ ಅವರು ನಮ್ಮ ಟ್ರಸ್ಟಿನ ಹಿರಿಯರು, ಅದೇ ರೀತಿ ಮಹಿಳಾ ವಿಭಾಗದ ಅಧ್ಯಕ್ಷರು, ಅದೇ ರೀತಿ
ದೀಪ ಎಂಶೆಟ್ಟಿ ಮಹಿಳಾ ವಿಭಾಗದವರು, ಅದೇ ರೀತಿ ದೇವಿಚರಣ ಶೆಟ್ಟಿ ಅವರು ನಮ್ಮ ಯುವ ವಿಭಾಗದ ಅಧ್ಯಕ್ಷರು, ಅದೇ ರೀತಿ ಜಗನ್ನಾಥ ಶೆಟ್ಟಿ ಅವರು ನಮ್ಮ ಕಾರ್ಯಾಲಯದ ಕಾರ್ಯದರ್ಶಿಯಾಗಿದ್ದಾರೆ. ಮುಂದೆ ಏನಾದರೂ ತಮ್ಮ ಹತ್ರ ತಪ್ಪಿಗೆ ಕೇಳ್ಬೋದು. ನಾಡಿದ್ದು 8:45 ವುಡ್ಲ್ಯಾಂಡ್ಸ್ ಹೋಟೆಲ್ನಿಂದ ಮಾಧ್ಯಮ ಮಿತ್ರರಿಗೆ ವಾಹನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಜಗನ್ನಾಥ್ ಶೆಟ್ಟಿ ವಾಡ ಮತ್ತು ಭಾಸ್ಕರ್ ರೈ ಕಟ್ಟಬೀಡು ಇವರು ಮಾಧ್ಯಮ ಮಿತ್ರರ ಸಂಯೋಜನೆಯಲ್ಲಿ ಸಹಕಾರ ನೀಡಿದ್ದಾರೆ. ಡಾಕ್ಟರ್ ವರ್ಷ ಶೆಟ್ಟಿಯ ವರ್ಷ ಆಳ್ವನ ಈಗ ವರ್ಷ ಆಳ್ವ ಮುಂದಿನ ಕಾರ್ಯಕ್ರಮಗಳಲ್ಲಿ ಹಾಗೆ ಮಾಡಬೇಕು. ಈಗ ಈಗಾಗಲೇ ಮುಂದುವರಿಯುತ್ತೆ. ಮತ್ತೆ ನಾಳೆ ಕಾರ್ಯಕ್ರಮಕ್ಕೆ ಬರುವಂತಹ ಅತಿಥಿಗಳ ಪಟ್ಟಿಯನ್ನು ನಾವು ಇನ್ವಿಟೇಷನ್ ಅಲ್ಲಿ ಕೊಟ್ಟಿದ್ದೇವೆ. ಅಲ್ಲಿ ಪ್ರತ್ಯೇಕವಾಗಿ ಇಲ್ಲಿ ಹೇಳಿಲ್ಲ, ಹೆಚ್ಚಿನವರೆಲ್ಲ ಭಾಗವಹಿಸುತ್ತಾರೆ. ಎಷ್ಟು ಜನ ಸಾಧಾರಣ ನಾಳ್ದು ಎಷ್ಟು ಜನ ಸೇರ್ಬಹುದು ಅಂತ ಒಂದು ಅಂದಾಜಿದೆಯಾ? ಮತ್ತೊಮ್ಮೆ ಎಲ್ಲ ಮಾಧ್ಯಮ ಮಿತ್ರರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ನಿಮಗೆ ಆಮಂತ್ರಣವನ್ನು ನೀಡುತ್ತಾ ಆಮಂತ್ರಣ ಪತ್ರಿಕೆಯನ್ನು ಈಗ ನಿಮಗೆ ತಲುಪಿಸುವ ವ್ಯವಸ್ಥೆ ಮಾಡ್ತೇವೆ. ದಯವಿಟ್ಟು ಒಂದೆರಡು ನಿಮಿಷದಲ್ಲಿ ಆಮಂತ್ರಣ ಪತ್ರಿಕೆಯನ್ನು ನೀವು ತಲುಪಿಸುತ್ತೇವೆ.